ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕರ್ನಾಟಕ ರಾಜ್ಯದ ಭಟ್ಕಳ ತಾಲೂಕಿನಲ್ಲಿರುವ ಮುರುಡೇಶ್ವರ ಟೆಂಪಲ್ನ ವಿಡಿಯೋವನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ಮುರುಡೇಶ್ವರವು ಕರ್ನಾಟಕದಲ್ಲಿರುವ ಭವ್ಯವಾದ ಶಿವ ದೇವಸ್ಥಾನ. ಈ ಶಿವ ದೇವಾಲಯದಲ್ಲಿ ವಿಶ್ವದ ಎರಡನೆಯ ಅತಿ ಎತ್ತರದ ಶಿವನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಮತ್ತು ಮೂರು ಕಡೆ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಶಿವನ ಪ್ರತಿಮೆ 123 ಅಡಿ ಎತ್ತರದಲ್ಲಿ ಇರೋದು, ಹಾಗೆಯೇ ಎಲ್ಲ ಭಕ್ತರನ್ನು ಇದು ಆಕರ್ಷಿಸುತ್ತದೆ. ಮುಖ್ಯ ದೇವಾಲಯದ ಪ್ರವೇಶ ದ್ವಾರವನ್ನು ಗೋಪುರ ಎಂದು ಕರೆಯಲಾಗುತ್ತದೆ. ಆ ಗೋಪುರ ಸುಮಾರು 20 ಅಂತಸ್ತಿನಿಂದ ಕೂಡಿದ್ದು ಇದು ವಿಶ್ವದ ಅತಿ ಎತ್ತರದ ಗೋಪುರವಾಗಿದೆ. ಗರ್ಭಗುಡಿಯನ್ನು ಹೊರತುಪಡಿಸಿ ದೇವಾಲಯದ ಸಂಕೀರ್ಣವನ್ನು ಇತ್ತೀಚೆಗೆ ಆಧುನೀಕರಿಸಲಾಗಿದೆ. ದೇವಾಲಯದ ಮುಖ್ಯ ದೇವರು ಶ್ರೀ ಮೃದಾಸಲಿಂಗ. ಇನ್ನು ನಾವು ಈ ದೇವಾಲಯದ ಇತಿಹಾಸವನ್ನು ತಿಳ್ಕೊಂಡು ಬರೋಣ. ಲಂಕಾ ರಾಜನಾದ ರಾವಣನು ಶಿವನ ತಪಸ್ಸನ್ನು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದನು. ಆತ್ಮಲಿಂಗವನ್ನು ಕೊಡುವಾಗ ಒಂದು ಷರತ್ತನ್ನು ಕೂಡ ಹೇಳಿದ್ದನು, ಆತ್ಮಲಿಂಗವನ್ನು ನೆಲದಲ್ಲಿ ಇಡಬಾರ್ದು ಅಂತ. ರಾವಣನು ಆತ್ಮಲಿಂಗವನ್ನು ತಕೊಂಡು ತನ್ನ ರಾಜ್ಯವಾದ ಲಂಕೆಗೆ ಹೋಗಲು ಹೊರಟನು. ಆತ್ಮಲಿಂಗವನ್ನು ಪಡೆದ ರಾವಣನು ಅತೀವ ಅಹಂಕಾರಿಯಾಗಿದ್ದನು. ರಾವಣನ ಕೈಗೆ ಆತ್ಮಲಿಂಗ ದೊರೆತರೆ ಅದರಿಂದ ತುಂಬಾ ಅನಾಹುತ ಆಗ್ಬೋದು ಅಂತ ಊಹಿಸಿದ ಮಹಾವಿಷ್ಣುವು ಅದನ್ನು ಸಿಗದಂತೆ ಮಾಡಲು ಯತ್ನಿಸಿದನು. ಅದರಂತೆಯೇ ಗಣಪತಿಯನ್ನು ಬ್ರಾಹ್ಮಣ ವಟುವನ್ನಾಗಿ ಪರಿವರ್ತಿಸಿ ರಾವಣನ ಬಳಿಗೆ ಕಳುಹಿಸಿದನು. ರಾವಣನಿಗೆ ಪ್ರತಿನಿತ್ಯ ಸಂಜೆಯಾದೊಡನೆ ಸಂಧ್ಯಾ ವಂದನೆ ಮಾಡುವ ಕ್ರಮ ಇತ್ತು. ಅದನ್ನೇ ತಿಳಿದ ಶ್ರೀ ಮಹಾವಿಷ್ಣುವು ಆ ಟೈಮಿನಲ್ಲಿಯೇ ಗಣಪತಿಯನ್ನು ವಟುವಿನ ರೂಪದಲ್ಲಿ ಕಳುಹಿಸಿದನು. ರಾವಣನಿಗೆ ಸಂಧ್ಯಾ ವಂದನೆ ಮಾಡುವ ಮೊದಲು ಸ್ನಾನ ಮಾಡುವ ಕ್ರಮ ಇತ್ತು. ಅದರಂತೆಯೇ ಅವನು ಸ್ನಾನ ಮಾಡಲಿಕ್ಕೆ ಹೊರಟನು. ಆದರೆ ಆತ್ಮಲಿಂಗ ಅವನ ಕೈಯಲ್ಲಿ ಇರುವ ಕಾರಣ ಅದಕ್ಕೆ ಅದು ಅಡಚಣೆ ಆಯಿತು. ಅದೇ ಟೈಮಿನಲ್ಲಿಯೇ ಬ್ರಾಹ್ಮಣ ರೂಪದಲ್ಲಿ ಗಣಪತಿಯು ಅವನ ಬಳಿ ಬಂದಿದ್ದನು. ಆತ್ಮಲಿಂಗವನ್ನು ಕೆಳಗೆ ಇಡಲಾಗದ ಪರಿಸ್ಥಿತಿ ಆದ ಕಾರಣ ರಾವಣನು ಆತ್ಮಲಿಂಗವನ್ನು ಬ್ರಾಹ್ಮಣ ವಟುವಿನ ಕೈಯಲ್ಲಿರಿಸಿ ಇದನ್ನು ನಾನು ಸ್ನಾನ ಮಾಡಿ ಬರುವವರೆಗೂ ನೆಲದಲ್ಲಿ ಇರಿಸಬೇಡ ಅಂತ ಹೇಳಿ ಹೊರಟು ಹೋದನು. ಆದರೆ ಗಣಪತಿಯು ಸ್ವಲ್ಪ ಟೈಮಿನವರೆಗೂ ಕಾದು ಕುಳಿತು ಅವನು ಬರುವುದಕ್ಕಿಂತ ಮುಂಚೆ ನೆಲದಲ್ಲಿರಿಸಿ ಹೋದನು. ಇತ್ತ ರಾವಣನು ಸ್ನಾನ ಮುಗಿಸಿ ಬಂದು ನೋಡುವಾಗ ಆತ್ಮಲಿಂಗ ಕೆಳಗಡೆ ಇತ್ತು. ಅದನ್ನು ಎಷ್ಟೇ ಪ್ರಯತ್ನ ಮಾಡಿದರೂ ಅವನಿಗೆ ಅದನ್ನು ತೆಗೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಕೋಪದಿಂದ ಅವನು ಅದನ್ನು ತೆಗೆಯಲು ಯತ್ನಿಸಿದಾಗ ಆತ್ಮಲಿಂಗ ಛಿದ್ರ ಛಿದ್ರವಾಗಿ ರಟ್ಟಿ ಹೋಯಿತು. ಛಿದ್ರ ಛಿದ್ರವಾಗಿ ರಟ್ಟಿದ ಆತ್ಮಲಿಂಗವು ಹಲವಾರು ಕಡೆಯಲ್ಲಿ ಬಿದ್ದಿತ್ತು. ಆ ಬಿದ್ದ ಸ್ಥಳದಲ್ಲಿ ಶಿವನ ದೇವಸ್ಥಾನ ನಿರ್ಮಿಸಲಾಯಿತು. ಅದರಲ್ಲಿ ಒಂದು ಈ ಮುರುಡೇಶ್ವರ ದೇವಸ್ಥಾನ. ಮುರುಡೇಶ್ವರ ದೇವಸ್ಥಾನಕ್ಕೆ ಬರೋದಿದ್ರೆ ಸೂಕ್ತ ಟೈಮ್ ಅಂದರೆ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ. ಜೂನಿನಿಂದ ಸೆಪ್ಟೆಂಬರ್ವರೆಗೆ ಜಾಸ್ತಿ ಮಳೆ ಇರುವ ಕಾರಣ, ಇಲ್ಲಿ ಸಮುದ್ರ ಸೈಡ್ ಆದ ಕಾರಣ ಇಲ್ಲಿಗೆ ಬರೋದು ಅಷ್ಟೊಂದು ಸೂಕ್ತ ಟೈಮ್ ಅಲ್ಲ. ಈ ದೇವಸ್ಥಾನದಲ್ಲಿ ಪೂಜೆಯ ಟೈಮ್ ಅಂದರೆ ಬೆಳಗ್ಗೆ 6:30 to 7:30, ದರ್ಶನದ ಟೈಮು ಬೆಳಗ್ಗೆ 6 ಮಧ್ಯಾಹ್ನ 1:00, ಆಮೇಲೆ 1:00 to 3:00 ಬಾಗಿಲನ್ನು ಮುಚ್ಚಿ ಇರಿಸಲಾಗುತ್ತದೆ. 3 ನಂತರ 8 ದರ್ಶನದ ವ್ಯವಸ್ಥೆ ಇದೆ. ಇಲ್ಲಿ ಮಹಾಶಿವರಾತ್ರಿಯ ದಿನ ಜಾತ್ರೆ ನಡೆಯುತ್ತದೆ. ಈ ದೇವಾಲಯದ ಸುತ್ತಲೂ ವಿಶಾಲವಾದ ಹುಲ್ಲು ಹಾಸಿನ ಪಾರ್ಕ್ನಿಂದ ಕೂಡಿದ್ದು ಕಾಣೋದಕ್ಕೆ ತುಂಬಾ ಸುಂದರವಾಗಿದೆ. ಅದರಲ್ಲಿ ಸೂರ್ಯನ ಪ್ರತಿಮೆ, ಹಾಗೆಯೇ ಅರ್ಜುನ ಶ್ರೀಕೃಷ್ಣನಿಂದ ಗೀತೋಪದೇಶ ಪಡೆಯುವ ಒಂದು ಪ್ರತಿಮೆಯ ಚಿತ್ರ, ಹಾಗೆಯೇ ರಾವಣ ವಟುವಿನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಡುವ ಪ್ರತಿಮೆ, ಅದರೊಂದಿಗೆ ದೊಡ್ಡದಾದ ನಂದಿಯ ಪ್ರತಿಮೆ, ಹಾಗೆಯೇ ಎರಡು ದೊಡ್ಡ ಆನೆಗಳ ಪ್ರತಿಮೆ ಕೂಡ ಕಾಣಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ತುಂಬಾ ಸುಂದರವಾಗಿದೆ ಈ ಮುರುಡೇಶ್ವರ ದೇವಾಲಯ. ಇಲ್ಲಿಗೆ ಬಂದವರು ಇಲ್ಲಿಯೇ ಹತ್ತಿರ ಇರುವ
ಭಟ್ಕಳ ಬೀಚು, ನೇತ್ರಾಣಿ ದ್ವೀಪ, ಮುರುಡೇಶ್ವರ ಕೋಟೆಗೆ ಕೂಡ ಹೋಗುವುದು. ಕಾರ್ತಿಕ ಪೂರ್ಣಿಮಾ, ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ಶಿವನು 3 ರಾಕ್ಷಸ ನಗರಗಳನ್ನು ನಾಶಪಡಿಸಿದ ದಿವಸ. ಆ ದಿವಸ ವಿಶೇಷವಾಗಿ ಪೂಜೆಯು ನಡೆಯುತ್ತದೆ. ಅದರಂತೆಯೇ ಮಹಾಶಿವರಾತ್ರಿಯ ದಿನ ಅಂದ್ರೆ ಅದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಆ ದಿವಸವನ್ನು ಈ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ದೇವಸ್ಥಾನಕ್ಕೆ ವಿಮಾನದಲ್ಲಂತೂ ಡೈರೆಕ್ಟ್ ಆಗಿ ಬರುವ ವ್ಯವಸ್ಥೆ ಇಲ್ಲ. ವಿಮಾನದಲ್ಲಿ ಬರೋರಿದ್ರೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಸುಮಾರು 137 ಕಿಲೋಮೀಟರ್ ವರೆಗೂ ಬಸ್ಸಿನಲ್ಲಿ ಅಥವಾ ಪ್ರೈವೇಟು ವಾಹನ ಮಾಡಿಕೊಂಡು ಬರಬೇಕಾಗಿ ಬರುತ್ತೆ. ವಿಶ್ವದ 2ನೇ ಅತಿ ಎತ್ತರದ ಶಿವನ ವಿಗ್ರಹವನ್ನು ನಾವು 20 ಅಂತಸ್ತಿನ ಗೋಪುರದ ಮೇಲ್ಗಡೆ ಹೋಗಿ ಕೂಡ ನೋಡ್ಬೋದು. ಅದಕ್ಕೆ ಬೇರೆಯೇ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಕೊಡಬೇಕಾಗಿ ಬರುತ್ತೆ. ನಾವು ಹೋದ ದಿವಸ ತುಂಬಾನೇ ರಶ್ ಇದ್ದ ಕಾರಣ ನಮಗೆ ಅಲ್ಲಿ ಹೋಗಲು ಸಾಧ್ಯ ಆಗಲಿಲ್ಲ. ಈ ದೇವಸ್ಥಾನದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಳು ತಿಳಿದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡುವರಿದ್ರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.